ಇದನ್ನು ಭಾರತದಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ. ಇದು ಆಹಾರದ ರುಚಿ ಹೆಚ್ಚಿಸುವ ಜೊತೆಗೆ ಔಷಧಿ ಗುಣವನ್ನು ಹೊಂದಿದೆ. ಪ್ರತಿದಿನ ಒಂದಲ್ಲ ಒಂದು ಆಹಾರದಲ್ಲಿ ಬೆಳ್ಳುಳ್ಳಿ ಸೇವನೆ ಮಾಡ್ತೇವೆ, ಆದರೆ ಕೆಲವರು ಹಸಿ ಬೆಳ್ಳುಳ್ಳಿ ಸೇವನೆ ಮಾಡ್ತಾರೆ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಅಪಾಯಕಾರಿ. ಅತಿ ಹೆಚ್ಚು ಬೆಳ್ಳುಳ್ಳಿ ಸೇವನೆಯಿಂದ ಆರೋಗ್ಯ ಹದಗೆಡುತ್ತದೆ. ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದ ಫ್ರಕ್ಟಾನ್ಸ್ ಹೆಸರಿನ ಕಾರ್ಬೋಹೈಡ್ರೇಟ್ಸ್ಗಳಿವೆ. ಅಂದಹಾಗೆ ಗೋಧಿ, ಈರುಳ್ಳಿ, ಕಲ್ಲಂಗಡಿ, ಕಪ್ಪು ಬೀನ್ಸ್ ಮತ್ತು ಗೋಡಂಬಿಯಲ್ಲಿಯೂ ಈ ಫ್ರಾಕ್ಟಾನ್ಸ್ ಇದೆ. ಇದು ಕೆಲವರಿಗೆ ಅಲರ್ಜಿಯುಂಟು ಮಾಡುತ್ತದೆ. ಫ್ರಾಕ್ಟಾನ್ ಗ್ಲೂಟಾನ್ ಅಲರ್ಜಿಯಂತೆಯೇ ಇರುತ್ತದೆ. ಈ ಕಾರಣದಿಂದಾಗಿ ವಾಯು, ಹೊಟ್ಟೆ ನೋವು, ಗ್ಯಾಸ್ ರಚನೆ ಮತ್ತು ಸೆಳೆತದ ಸಮಸ್ಯೆಗಳು ಹೊಂದಿರಬಹುದು. ಬೆಳ್ಳುಳ್ಳಿ ತಿಂದ ತಕ್ಷಣ ನಿಮಗೆ ಈ ರೀತಿ ಅನಿಸಿದ್ರೆ ಜಾಗೃತರಾಗಿರಿ. ಅದರಲ್ಲೂ ನೀವು ಬೆಳ್ಳುಳ್ಳಿಯನ್ನು ಬೇಯಿಸಿ ತಿಂದರೆ ಸ್ವಲ್ಪ ಮಟ್ಟಿಗೆ ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅನೇಕರು ಹೇಳ್ತಾರೆ. ಫ್ರಾಕ್ಟಾನ್ಸ್ ಲಕ್ಷಣಗಳು ಗ್ಲೂಟಾನ್ ಅಲರ್ಜಿಯಂತೆ ಇರುತ್ತವೆ. ಈ ಕಾರಣದಿಂದಾಗಿ ವಾಯು, ಹೊಟ್ಟೆ ನೋವು, ಗ್ಯಾಸ್ ಸಮಸ್ಯೆ ಕಾಡುತ್ತದೆ. ಬೆಳ್ಳುಳ್ಳಿ ತಿಂದ ತಕ್ಷಣ ಇವು ಯಾವುದಾದರೂ ಸಮಸ್ಯೆ ಎದುರಾದರೆ ನೀವು ಹುಷಾರಾಗಿರಬೇಕಾಗುತ್ತದೆ. ಹೆಚ್ಚು ಬೆಳ್ಳುಳ್ಳಿ ತಿನ್ನುವುದರಿಂದ ಗ್ಯಾಸ್ಟ್ರೈಟಿಸ್, ರಿಫ್ಲೆಕ್ಸ್ ಡಿಸೀಸ್ ಉಂಟಾಗುತ್ತದೆ. ಅನ್ನನಾಳಗಳಿಂದ ಅತಿಯಾದ ಆಮ್ಲ ಹಿಮ್ಮುಖ ಹರಿವಿನಿಂದಾಗಿ ಇದು ಸಂಭವಿಸುತ್ತದೆ. ನೋವು, ತಲೆ ಸುತ್ತು, ಎದೆಯುರಿ ಉಂಟು ಮಾಡುತ್ತದೆ ಮುಂತಾದ ಸಮಸ್ಯೆಗಳು ಕೂಡ ಕಾಡಬಹುದು. ಹಾಗಾಗಿ ಅತಿಯಾಗಿ ಬೆಳ್ಳುಳ್ಳಿ ಸೇವನೆ ಮಾಡಬೇಡಿ. ದೀಪಿಕಾ, ನ್ಯೂಸ್ ಡೆಸ್ಕ್, ಒನ್ ಪ್ಲಸ್ ನ್ಯೂಸ್, ಬೆಂಗಳೂರು.